ಹೈಟು, ಖಡಕ್ ಸೌಂಡು, ಕಣ್ಕುಕ್ಕುವ ಕಲರು, ತಗೊಂಡ್ರೆ ಇಂಥ ಬೈಕೇ ತಗೋಬೇಕು ನೋಡಿ. ಅಷ್ಟಕ್ಕೂ ಇದು ಅಂತಿಂಥ ಬೈಕ್ ಅಲ್ಲ ಕಣ್ರಿ, ಶೋಗನ್ ಮಾದರಿಯ ಬೈಕು. ಬರೀ ಇದರ ಲುಕ್ ನೋಡಿ ಫಿದಾದ್ರೆ ಹೇಗೆ, ಇದರ ಕರಾಮತ್ ತೋರಿಸೋದು ಇನ್ನೂ ಬಾಕಿ ಇದೆ. ನೋಡಿದ್ರಲ್ಲ ಈ ಬೈಕ್ನ ಕರಾಮತ್ತು ಹೇಗಿದೆ ಅಂತ. ಮೊದ್ಲೇ ಹುಡುಗರಿಗೆ ಬೈಕ್ ಅಂದ್ರೆ ಹುಚ್ಚು, ಅದರಲ್ಲೂ ರೇಸ್ ಬೈಕ್ ಗಳಂದ್ರೆ ಪಂಚ ಪ್ರಾಣ. ಹೀಗಾಗಿ ಹುಡುಗರ ಕ್ರೇಜ್ಗೆ ಮತ್ತಷ್ಟು ಬಣ್ಣ ಹಚ್ಚೋಕಂತಾನೆ ಈ ರೀತಿ ಬೈಕ್ ಆಲ್ಟರ್ ಮಾಡಲಾಗಿದೆ. 100cc ಇಂಜಿನ್ ಅಳವಡಿಸಿ ಈ ಬೈಕ್ ಅನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಇನ್ನು ಈ ಬೈಕ್ ನಲ್ಲಿ ಕೇವಲ ಒಬ್ರು ಮಾತ್ರ ಕೂರಬಹುದು. ಗಂಟೆಗೆ 200 ಕಿಲೋಮೀಟರ್ ಗಿಂತ ಹೆಚ್ಚು ಸ್ಪೀಡ್ ಆಗಿ ಓಡೋ ಈ ಬೈಕು 200 kg ತೂಕ ಹೊತ್ತೊಯ್ಯುವ ಸಾಮರ್ಥ್ಯ ಕೂಡ ಹೊಂದಿದೆ. ಇತರ ವಾಹನಗಳ ಬಿಡಿ ಭಾಗಗಳನ್ನು ಈ ಬೈಕ್ ಮಾಡಿಫಿಕೇಶನ್ ನಲ್ಲಿ ಬಳಸಲಾಗಿದೆ. ಹೆಸರು ಬಂದು ಸುಜುಕಿ ಶೋಗನ್ ಅಂತ. ಇದು ಸ್ಪೆಷಾಲಿಟಿ ಏನು ಅಂದರೆ, ನಾರ್ಮಲ್ ಬೈಕ್ ಇದ್ದಿದ್ದನ್ನು ನಾವು ವೈಸಿ ಸೆಟಪ್ ಮಾಡಿದ್ದೀರಿ. ಯಾಕೆ ಔಟ್ ಸ್ಟೇಷನಲ್ಲಿ ಮಾಡ್ತಾರೆ, ನಾವು ಮಾಡಿ ತೋರಿಸ್ಬಾರ್ದು ಅನ್ನೋದು ನಮ್ಮ ಕಾನ್ಸೆಪ್ಟು. ಆವಾಗಿಂದನೂ ನಾವು ಬಂದು ರೋಡ್ ಯೂಸ್ಗೋಸ್ಕರ ನಾವು ಯೂಸ್ ಮಾಡಲ್ಲ, ನಮ್ಮದು ಈವೆಂಟ್ಸ್ಗಳು ನಡೆಯುತ್ತೆ, ಅದಕ್ಕೋಸ್ಕರ ನಾವು ಈ ಗಾಡಿಗಳನ್ನೆಲ್ಲ ತಯಾರು ಮಾಡ್ತಾಯಿದ್ದೀರಿ. ಯಾಕಂದರೆ ಕಮ್ಮಿ ಅಂದರೆ ಇದು 100cc ಬೈಕು, ನಾವು ಬಂದು 250cc ಬೈಕ್ನ ನಾವು ಕನ್ವರ್ಟ್ ಮಾಡಿ ಇದಕ್ಕೆ ಒಂದು ಸ್ಟ್ರೆಂತ್ ಬೈಕ್ ಥರ ನಾವು ಮಾಡಿ ತೋರಿಸಿದ್ದೀರಿ. ಅಂದ್ಹಾಗೆ ಈ ರೀತಿ ಬೈಕ್ನ ಆಲ್ಟರ್ ಮಾಡಿರೋ ಮುರಳಿ ಓದಿರೋದು ಕೇವಲ 7th standard ಅಷ್ಟೇ. ಆದ್ರೆ ಇವರು ಮಾಡೋ ಕೆಲಸ ಯಾವುದೇ ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಕಮ್ಮಿ ಇಲ್ಲ ಕಣ್ರಿ. ಈಗಾಗಲೇ 16 ಬೈಕ್ಗಳನ್ನ ಆಲ್ಟರ್ ಮಾಡಿರೋ ಮುರಳಿ ಆ ಬೈಕ್ಗಳನ್ನ ನಾನಾ ಶೋಗಳಲ್ಲಿ ಪ್ರದರ್ಶನ ಮಾಡ್ತಾರೆ. ಸಿನಿಮಾಗಳಿಗೂ ಚಿತ್ರೀಕರಣಕ್ಕಾಗಿ ಈ ಬೈಕ್ಗಳನ್ನ ನೀಡ್ತಾರೆ. ಇನ್ನು ಇವರ ಕೆಲಸಕ್ಕೆ ಅವರ ಸ್ನೇಹಿತರು ಕೂಡ ಸಾಥ್ ನೀಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೆ ಫಸ್ಟು ಡಾಕ್ಟರ್ ಯೋಗೇಶ್ ಅಣ್ಣ ಅಂತ ಇದ್ದಾರೆ, ನಮ್ಗೆ ಬ್ಯಾಕ್ ಬೋನ್ ಆಗಿ ನಮಗೆಲ್ಲ ಸಪೋರ್ಟ್ ಕೊಟ್ಟು ನೀವು ಮಾಡಿ ಅಂತ ನಮಗೊಂದು ಸಪೋರ್ಟಾಗಿ ನಿಲ್ತಿದ್ದಾರೆ. ಅವ್ರ ಪ್ರೋಕಸಿಂದ ನಾವೆಲ್ಲ ಮಾಡ್ತಿದ್ದೀರಿ. ಆಮೇಲೆ ನಮಗೆ ನಮ್ಮ ಸ್ನೇಹಿತರು ಸೀನಣ್ಣ ಅಂತ ಇದ್ದಾರೆ, ನಮಗೆ ಪ್ರತಿಯೊಂದು ಜೊತೆಯಲ್ಲಿದ್ದು ಎಲ್ಲ ಗಾಡಿ ಥರ ಮಾಡ್ಲಿಂಗು ಏನೇನು ಬೇಕು ನಾವೇನು ಡಿಸೈನ್ ಹೇಳ್ತೀರಿ ಎಲ್ಲ ಪ್ರತಿಯೊಂದು ನಿಲ್ತಿ ಅವ್ರು ಮಾಡಿಕೊಡ್ತಿದ್ದಾರೆ. ಇನ್ನು ಈ ರೀತಿ ತಯಾರಾಗಿರೋ ಬೈಕ್ಗಳಿಗೆ RTO ಅನುಮತಿ ಕೊಡೋದಿಲ್ಲ. ಕೇವಲ ಶೋಗಳಲ್ಲಿ, ಪ್ರದರ್ಶನಗಳಿಗೆ, ಸಿನಿಮಾಗಳಿಗೆ, ಸ್ಟಂಟ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಅದೇನೇ ಇರಲಿ, ಹುಡುಗರ ಎದೆಗೆ ಕಿಚ್ಚು ಹಚ್ಚುವಂತ ಈ ಬೈಕನ್ನ ರೆಡಿ ಮಾಡಿರೋ ಮುರಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಖಂಡಿತವಾಗ್ಲೂ ನಾವು ನೀವು ಈ ರೀತಿಯಾಗಿ ಬೈಕ್ನ ರೈಡ್ ಮಾಡೋದಾಗಲಿ ಜೊತೆಗೆ ಸಾಹಸ ಮಾಡೋದಕ್ಕೆ ಖಂಡಿತವಾಗೂ ಸಾಧ್ಯವಾಗೋದಿಲ್ಲ. ಇದೆಲ್ಲ ಕೇವಲ ಮನೋರಂಜನೆಗಾಗೋಸ್ಕರ ಮಾಡಿದ್ದು. ಇದನ್ನು ಹೊಡೆಸಿದಂಥ ಮುರಳಿಯವರೇನಿದ್ದಾರೆ, ಸಾಕಷ್ಟು ತರಬೇತಿಯನ್ನು ಹೊಂದಿ ಇದನ್ನು ಅವರು ಪ್ರಾಕ್ಟೀಸ್ ಮಾಡಿ ಒಂದು ಶೋನ ಮಾಡಿರುವಂಥದ್ದು. ಸೊ ತಾವ್ಯಾರು ಕೂಡ ಇದನ್ನು ಟ್ರೈ ಮಾಡಬೇಡಿ, ಜಸ್ಟ್ ನೋಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.